ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಇದು ಬೇಡ, ಇವರು ಬಡವರು. ನೋಡಿ ಇದು ನೋಡಿ, ಮುದ್ದೇನಳ್ಳಿ ಸಾಹುಕಾರ ಒಬ್ಬಳೇ ಮಗಳು, 150 ಎಕರೆ ತೆಂಗಿನ ತೋಟ, ಬೆಂಗಳೂರಿನಲ್ಲಿ 4-5 ಸೈಟ್ಗಳಿದೆಯಂತೆ. ಅಂತೆ ಕಂತೆ ಎಲ್ಲ ಬಿಟ್ಬಿಡಿ ನೀವು. ಹೀಗೆ ಆ ಪ್ರೊಫೆಸರ್ ಮನೆಯವರು ಅದು ಕೊಡ್ತಾರಂತೆ, ಇದು ಕೊಡ್ತಾರಂತೆ ಅಂತ ಹೇಳಿ ರೈಲ್ ಹತ್ತಿದ್ರಿ. ಆವಾಗಲೇ ನಿಮಗೆ ಸರಿಯಾಗಿ ಶಾಸ್ತಿ ಮಾಡಬೇಕಾಗಿತ್ತು. ನಾನು ಹೋದ್ರೆ ಹೋಗ್ಲಿ ಅಂತ ಬಿಟ್ಟು ಇನ್ನೊಂದು ಚಾನ್ಸ್ ಕೊಟ್ಟಿದ್ದೀನಿ ನಿಮಗೆ. ನೀವು ಇನ್ಮೇಲೆ ಮನೆ ಕಡೆ ಎಲ್ಲ ಬರಬೇಡಿ, ನೀವು ಫೋನ್ ಮಾಡಿ, ನಾನು ಹೊರಗಡೆನೆ ಸಿಗ್ತೀನಿ ನಿಮಗೆ, ಗೊತ್ತಾಯ್ತಾ? ಇವಾಗ ಒಳಗೆ ಹೋಗಿ ನಿಮಗೆ ಕಾಫಿ ಮಾಡ್ಕೊಂಬಂದು ಕೊಡ್ತೀನಿ. ಇನ್ನೂ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಹೆಣ್ಮಕ್ಳು ಫೋಟೋಸ್ ಇದ್ರೆ ತೆಗಿರಿ ನೀವು. ಹಾಂ ಬನ್ನಿ. ಯಾರು ನೀವು? ಯಾರು ಬೇಕಿತ್ತು? ನಿಮ್ಗೆ ಮದುವೆ ಆಗಿದೆಯಾ? ಇಲ್ಲ ಅಂತಂದ್ರೆ ಹೇಳಿ. ನನ್ನ ಹತ್ರ 1000 ಸುಂದರಿಯರ ಫೋಟೋಗಳಿದೆ, 5 ನಿಮಿಷ ಸೆಟಪ್ ಮಾಡಿಬಿಟ್ಬಿಡ್ತೀನಿ. ಹೌದಾ? ನಿಮ್ಮ ಮಾಮನ? ಛೇ 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 ಛೇ, ಮಾಮ ಅಲ್ಲಪ್ಪ, ಮದುವೆ ಬ್ರೋಕರ್ ಸದಾಶಿವಯ್ಯ ಅಂತ. ಹಂಗಾ? ನೀವು ಸೆಟಪ್ ಗಿಟಪ್ ಅಂದ್ರಲ್ಲ, ನಮ್ಮ ಮಾಮ ಅನ್ಕೋಬಿಟ್ಟೆ. ಅದು ಸರಿ, ನಿಮ್ಗೆ ಇಲ್ಲೇನು ಕೆಲಸ? ಇಲ್ಲಿ ಈ ಮನೆಯಲ್ಲಿ ಒಬ್ಬ ಬೆಳ್ಳೆ ವಧುನ ಹುಡುಕೊಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ. ಏನಾಯ್ತು? ಈಗಾಗಲೇ ನಿಶ್ಚಿತಾರ್ಥ ಆಗಿರೋ ಹುಡುಗನ್ಗೆ ಹುಡುಗಿ ತೋರ್ಸಕ್ ಬಂದಿದ್ಯಾ? ಎಷ್ಟು ಮನೆ ಹಾಳು ಮಾಡಿದ್ಯೋ? ಇದಪ್ಪ ಕಮಿಷನ್ ಇಸ್ಕೊಂಡು ಹೊರಟಾಗ್ತೀನಿ. ಕಮಿಷನ್ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ರೆ ನಿನ್ ಪ್ರಾಣನೇ ತೆಗೆದು ಬಿಡ್ತೀನಿ. ಕಮಿಷನ್ ಬೇಕಾ, ಪ್ರಾಣ ಬೇಕಾ? ಬಿಡಪ್ಪ, ನೀನ್ ಬಿಟ್ರೆ ಸಾಕು. ಕಮಿಷನ್ ಬೇಡ, ಏನು ಬೇಡ, ಬದುಕ್ತೀಯ ಬಡ್ಜೀವ ಅಂತ ಹೊರಟಾಗ್ತೀನಿ. ಇವ್ರ ಮನೆ ಸವಾಸನೆ ಬೇಡ. ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಅದರಲ್ಲೂ ಆ ಕೃಷ್ಣಂಗಂತೂ ಗೊತ್ತಾಗ್ಲೇಬಾರ್ದು. ಗೊತ್ತಾದ್ರೆ ಗೊತ್ತಾದ್ರೆ ಕೊಂದೇ ಬಿಡ್ತಾನಲ್ವಾ? ನೀವಿದ್ದೀರಲ್ಲ, ಕೈ ಕಾಲು ಮುರ್ಕೊಂಡಿದ್ದೀರ ಅಂತ ವಿಷಯ ಗೊತ್ತಾಯ್ತು, ವಿಚಾರಿಸ್ಕೊಳವ ಅಂತ ಬಂದೆ. ನಾನೇನ್ ಕೈ ಕಾಲು ಮುರ್ಕೊಂಡಿಲ್ಲ, ಚೆನ್ನಾಗೇ ಇದ್ದೀನಿ. ಈಗ ನಾನೇ ಮುರಿತೀನಲ್ಲ. ಓ, ಹೆಂಗ್ಸು ಅಂತ ಸುಮ್ಕೋನಿ, ಇಲ್ಲ ಅಂದಿದ್ರೆ ನಿನ್ ಹೆಸರೇ ಮರ್ತೋಬೇಕು. ಹಂಗ್ ಬಡಿತಿದ್ದೆ. ಏನಪ್ಪ, ಮನೇಲಿ ಯಾರು ಇಲ್ದಿರೋ ಸಮಯ ನೋಡ್ಕೊಂಡು ನನ್ನ ಎದುರು ಕೊಟ್ಬಂದಿದ್ಯಾ? ತಾಳು, ಮನೇಲಿ ಕಳ್ತನ ಮಾಡಕ್ ಬಂದಿದ್ಯ ಅಂತ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಸರಿಯ ಕಜ್ಜಾಯ ಕೊಡ್ತೀನಿ ಇರು ನಿಂಗೆ. ಒಂದೇ ಜ ಮುಂದೆ ಇಟ್ರೆ ಬುಲ್ಡೇಗರ್ಸ್ಬಿಡ್ತೀನಿ. ಮೊದಲು ಕೃಷ್ಣ ಆಗಿದ್ದಿದ್ರೆ ನೀ ಬಾಯ್ ಬಿಡಕ್ಕಿಂತ ಮುಂಚೆನೆ ಕೈ ಬೀಸ್ಬಿಡ್ತಿದ್ದೆ. ಆದರೆ ರುಕ್ಮಿಣಿಯವರು ನನ್ನ ಕೈನ ಕಟ್ಟಾಕವ್ರೆ, ಹಂಗಂತ ಯಾವಾಗಲೂ ಹಿಂಗೆ ಇರ್ತೀನಿ ಅಂತ ಅನ್ಕೋಬೇಡಿ. ಅವ್ರು ಇನ್ನೊಬ್ರಿಗೆ ತೊಂದರೆ ಕೊಡಬೇಡ ಅಂತ ಅಂದವ್ರೆ ಹೊರತು ತೊಂದರೆ ಸಹಿಸ್ಕೋ ಅಂತ ಯಾವತ್ತೂ ಹೇಳಿಲ್ಲ. ನೋಡಿ, ನೀವು ಬೇಕಾದ್ರೆ ಮದುವೆನ ಮುಂದಕ್ಕೆ ಹಾಕಿ, ತೊಂದರೆ ಇಲ್ಲ. ಅಥವಾ ಇನ್ನೂ ವರದಕ್ಷಿಣೆ ಕಾಸು ಜಾಸ್ತಿ ಬೇಕು ಅಂತ ಕೇಳಿ, ಪರವಾಗಿಲ್ಲ. ಅದನ್ನ ಬಿಟ್ಟು ಮದುವೆ ಹೆಣ್ಣನ್ನೇ ಬದಲಾಯಿಸ್ತೀನಿ ಅಂತ ಇನ್ನೊಂದು ಹೆಣ್ಣೆತ್ತೋರ್ ಮನೆಗೆ ಹೋಗಿ
ಬಜ್ಜಿ ಬೋಂಡ ತಿನ್ನ ಆಸೆ ಏನ ಇಟ್ಕೊಂಡಿದ್ರೆ ನಿನ್ನ ಹೆಸರು ಇಡೀ ಮೈಸೂರಿಗೆ ತಿತಿ ಹೊಡೆ ಅಂಚ್ಬಿಡ್ತೀನಿ ಉಸಾರ್ ಅಜ್ಜಿ ಕಾಫಿ ತಂದು ಕೊಡ್ಲಾ भावना मद्वेना ना वो देवर ने नंबी दी अज्जी अनु खंडित वगलो नम कई बिड़ा लान कोनी दिन अवन वरा कोट्रे ई मद्वे नड़दे नड़ियत है आ देवरो वरा कोट्रे नान सापा कोट्ती निकने रुक्मणी निन तंगी मद्वे आ उड़गुन जते आटे अल्ला बेरे इन्याव उड़गुन जतेनु नडिया किला तिलक अते यहाँ ठीक मातर ते दरा और मध्वे इंदर निम्मी के तंद्रे आगे तंद्रे शापा आते दरा तंद्रे आगे रदो आ मध्वे भीती दिन दल्ला कनमी नम किट्टा पन मध्वे मार कोण्डो नी नी मने काली टीरा दिन्दा ने नन्न मगलो आ तरित्र मने काली डबे काई तो वेदांत सिद्धांत कूर्सबिटिदिरी उद्धार आगतिल्ल कणम्मी अत्ते निम्मगळु नम्मनेल्लि तुंबा संतोषवागिदाळे स्वंत मगळ संतोषक्के कण् हाको निम्मन्न ताई अंत हेगे ओप्पकोबेकु अंतने गोत्तागता इल्ल गंटे बारसिया गंटे बारसिनी यंग गंटे बारसा दोंता अते नन मेले रसिटना और मेले तोरस्तेरी हाय रुक्मणी नीनु सारे यत्का बुटीगे कनमी नंग चंदा गोत्ते ते ये नरासत्तीरा मुदकीने नन्ने रत्ता कुणियांग मार बुटी दिए बुट्टे ना निन्ना सुम्क्या बुट्टे ना निम्मिबर सर नोड़क तक अर्थ आगे अज्जी कल बील क्षमेन आ देवरु तप्पिगे शिक्षण कोट्टे कोड्ताने आदरे निम्म विषयदल्लि आगिंदागले कोट्टिर्ताने नाटक
ನನ್ನನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದೀರಾ ಅಂತ ಅಟೆಂಪ್ಟ್ ಟು ಮರ್ಡರ್ ಅಂತ ನಿಮ್ಮೆಲ್ಲರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ನಾನು ಕೃಷ್ಣ ರುಕ್ಮಿಣಿಯ ಕಥೆ